ಐಪಿಎಲ್ ನಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನ ಹೊಂದಿರುವ ತಂಡ ಅಂದ್ರೆ ಅದು ಆರ್ ಸಿಬಿ ತಂಡ. ಆದ್ರೆ ಆರ್ ಸಿಬಿಯಕ್ಕೆ ಇದುವರೆಗೂ ಒಂದು ಬಾರಿಯೂ ಕಪ್ಪನ್ನ ಗೆಲ್ಲೋದಕ್ಕೆ ಆಗ್ತಿಲ್ಲ. ಆರ್ ಸಿಬಿ ತಂಡ ಕಪ್ಪನ್ನ ಗೆಲ್ಲದೆ ಹೋದ್ರೂ ಕೂಡ ಕ್ರಿಕೆಟ್ ಅಭಿಮಾನಿಗಳು ಯಾಕೆ ಆರ್ ಸಿಬಿ ತಂಡವನ್ನ ಅಷ್ಟೊಂದು ಇಷ್ಟಪಡ್ತಾರೆ? ಆರ್ ಸಿಬಿ ತಂಡ ಒಂದು ಬಾರಿಯಾದ್ರೂ ಕಪ್ಪನ್ನ ಗೆಲ್ಲಬೇಕನ್ನೋ ಹಠದಲ್ಲಿ ಆರ್ ಸಿಬಿ ತಂಡದಲ್ಲಿರೋ ಕೆಲ ಆಟಗಾರರು ಎಷ್ಟೊಂದು ಶ್ರಮ ಪಡ್ತಾರೆ ಗೊತ್ತಾ? ಆರ್ ಸಿಬಿ ತಂಡ ಕಪ್ಪನ್ನ ಗೆಲ್ಲಬೇಕಂದ್ರೆ ಏನೆಲ್ಲ ಬದಲಾವಣೆ ಮಾಡ್ಕೋಬೇಕು ಹಾಗೂ ಆರ್ ಸಿಬಿ ತಂಡ ಎಡವಿದ್ದಾದ್ರೂ ಎಲ್ಲಿ ಅನ್ನೋದನ್ನ ಈ ವಿಡಿಯೋ ಮೂಲಕ ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳೋಣ. ಆದರೆ ಅದಕ್ಕಿಂತಲೂ ಮುಂಚೆ ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನೀವು ಆರ್ ಸಿಬಿ ತಂಡದ ಅಭಿಮಾನಿಗಳಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಆರ್ ಸಿಬಿ ತಂಡದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ಶೇರ್ ಮಾಡಿ. ಸ್ನೇಹಿತರೆ, ಐಪಿಎಲ್ ನಲ್ಲಿ ಆರ್ ಸಿಬಿ ಇದುವರೆಗೂ ಒಂದು ಬಾರಿಯೂ ಕಪ್ಪನ್ನ ಗೆಲ್ಲದೆ ಹೋದ್ರೂ ಕೂಡ ಐಪಿಎಲ್ ನಲ್ಲಿ ಎಲ್ಲಾ ತಂಡಗಳಿಗಿಂತ ಅತಿ ಹೆಚ್ಚು ಅಭಿಮಾನಗಳನ್ನ ಹೊಂದಿರುವ ತಂಡ ಅನ್ನೋದಕ್ಕೆ ಯಾವುದೇ ಅನುಮಾನಗಳಿಲ್ಲ. ಆದ್ರೆ ನಿಮ್ಗೆ ಗೊತ್ತಾ, ಆರ್ ಸಿಬಿ ಪ್ರತಿ ವರ್ಷ ಐಪಿಎಲ್ ನಲ್ಲಿ ಗೆಲ್ತಿದೆ, ಇದನ್ನ ಅಭಿಮಾನಿಗಳು ನಂಬಲ್ಲ ಅನ್ನೋದು ಗೊತ್ತು. ಆದ್ರೆ ಇದು ಸತ್ಯ. ಯಾಕಂದ್ರೆ ಆರ್ ಸಿಬಿ ಕಪ್ಪನ್ನ ಗೆಲ್ಲದೆ ಇರ್ಬೋದು, ಆದ್ರೆ ಆರ್ ಸಿಬಿ ಫ್ರಾಂಚೈಸಿ ಬಿಸ್ನೆಸ್ ಅನ್ನ ಹಿಂದಿಕ್ಕೋಕೆ ಇದುವರೆಗೂ ಇನ್ನೊಂದು ಫ್ರಾಂಚೈಸಿ ಇನ್ನೂ ಹುಟ್ಟಿಲ್ಲ. ನಿಮಗಿನ್ನು ವಿವರವಾಗಿ ಹೇಳಬೇಕಂದ್ರೆ ಆರ್ ಸಿಬಿಗೆ ಎಷ್ಟು ಪವರ್ ಇದೆ ಅಂದ್ರೆ, ಐಪಿಎಲ್ ಸೀಸನ್ ಪ್ರಾರಂಭವಾಗುವ ಮುನ್ನ ಆರ್ ಸಿಬಿ ಅನುಭವ ಅನ್ನೋ ಒಂದು ಇವೆಂಟ್ ಅನ್ನ ಮಾಡ್ತಾರೆ. ಆಗ ಯಾವುದೇ ಮ್ಯಾಚ್ ಅನ್ನ ಆಡದೆ ಹೋದ್ರೂ ಕೂಡ ಚಿನ್ನಸ್ವಾಮಿ ಕ್ರೀಡಾಂಗಣ ಪೂರ್ತಿಯಾಗಿ ಆರ್ ಸಿಬಿ ಅಭಿಮಾನಿಗಳಿಂದಲೇ ತುಂಬಿ ಹೋಗುತ್ತೆ. ಇದಷ್ಟೇ ಅಲ್ಲದೆ ಇತ್ತೀಚಿನ ರಿಪೋರ್ಟ್ಗಳ ಪ್ರಕಾರ ಪ್ರಪಂಚದ ಟಾಪ್ 5 ಸ್ಪೋರ್ಟ್ಸ್ ಕ್ಲಬ್ಗಳ ಪಟ್ಟಿಯಲ್ಲಿ ನಮ್ಮ ಆರ್ ಸಿಬಿ ತಂಡ ಕೂಡ ಸ್ಥಾನವನ್ನು ಪಡೆದುಕೊಂಡಿದೆ. ಈ ರೀತಿ ದೊಡ್ಡ ದೊಡ್ಡ ಫುಟ್ಬಾಲ್ ಕ್ಲಬ್ಗಳ ಪಟ್ಟಿಯಲ್ಲಿರೋ ಏಕೈಕ ಕ್ರಿಕೆಟ್ ತಂಡ ಅಂದರೆ ಅದು ನಮ್ಮ ಆರ್ ಸಿಬಿ ತಂಡ ಮಾತ್ರ. ಆದರೆ ಒಂದು ಬಾರಿ ಕೂಡ ಐಪಿಎಲ್ನಲ್ಲಿ ಕಪ್ ಗೆಲ್ಲದೆ ಇರುವ ಆರ್ ಸಿಬಿಗೆ ಇದು ಹೇಗೆ ಸಾಧ್ಯ ಅಂತ ಹೇಳಬೇಕಂದ್ರೆ ಆರ್ ಸಿಬಿಯನ್ನು ಹುಚ್ಚರಂತೆ ಪ್ರೀತಿಸುವ ಅಭಿಮಾನಿಗಳೇ ಕಾರಣ. ಹೌದು, ಆರ್ ಸಿಬಿಯನ್ನು ಇಷ್ಟಪಡುವ ಅಭಿಮಾನಿಗಳೇ ಆರ್ ಸಿಬಿ ಫ್ರಾಂಚೈಸಿಗೆ ಅತಿದೊಡ್ಡ ಬಿಸ್ನೆಸ್. ಆರ್ ಸಿಬಿಯನ್ನು ಇಷ್ಟಪಡುವ ಅಭಿಮಾನಿಗಳನ್ನ ಹೇಗೆಲ್ಲ ಬಳಸಿಕೊಂಡ್ರೆ ಚೆನ್ನಾಗಿ ದುಡ್ಡು ಮಾಡಬಹುದು ಅಂತ ಆರ್ ಸಿಬಿ ಫ್ರಾಂಚೈಸಿಗೆ ಚೆನ್ನಾಗಿ ಅರ್ಥವಾಗಿದೆ. ಆರ್ ಸಿಬಿ ಫ್ರಾಂಚೈಸಿ ತಮಗಿರುವ ಅಭಿಮಾನಿಗಳನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತೆ. ಅಭಿಮಾನಿಗಳಿಗೆ ಏನು ಬೇಕೋ ಅದನ್ನೇ ಕೊಟ್ಟು ತನ್ನ ಬ್ರ್ಯಾಂಡ್ ವ್ಯಾಲ್ಯೂ ಜೊತೆಗೆ ತುಂಬ ದುಡ್ಡನ್ನು ಕೂಡ ಬಾಚಿಕೊಳ್ಳುತ್ತೆ. ನಿಮಗೆ ನಂಬಿಕೆ ಇಲ್ಲ ಅಂದ್ರೆ ಈ ಎಕ್ಸಾಂಪಲ್ ನೋಡಿ. ಬೇರೆ ಮ್ಯಾಚ್ಗಳ ಕ್ರಿಕೆಟ್ ದರವನ್ನ ಹಾಗೂ ಆರ್ ಸಿಬಿ ಮ್ಯಾಚ್ನ ಕ್ರಿಕೆಟ್ ದರವನ್ನ ಒಂದು ಬಾರಿ ಕಂಪೇರ್ ಮಾಡಿಕೊಳ್ಳಿ. ಖಚಿತವಾಗಿಯೂ ಡಬಲ್ ದರವಾಗಿರುತ್ತೆ. ಇದು ನಾವು ಹೇಳ್ತಾ ಇರೋದು ಒಂದು ಸ್ಮಾಲ್ ಎಕ್ಸಾಂಪಲ್ ಅಷ್ಟೇ. ಈ ತರ ದುಡ್ಡು ಮಾಡೋದಕ್ಕೆ ತುಂಬಾ ದಾರಿಗಳಿವೆ. ಸ್ನೇಹಿತರೆ, ಆರ್ ಸಿಬಿ ಅಂದ್ರೆ ಅದು ಕೇವಲ ಒಂದು ಕ್ರಿಕೆಟ್ ತಂಡ ಮಾತ್ರವಲ್ಲ, ಅದೊಂದು ಅತಿದೊಡ್ಡ ಬ್ರ್ಯಾಂಡ್. ಅಷ್ಟಕ್ಕೂ ಆರ್ ಸಿಬಿ ಇಷ್ಟೆಲ್ಲ ಫೇಮಸ್ ಆಗೋದಕ್ಕೆ, ಇಷ್ಟು ದೊಡ್ಡ ಮಟ್ಟದಲ್ಲಿ ದುಡ್ಡನ್ನ ಬಾಚಿಕೊಳ್ಳೋದಕ್ಕೆ ಕಾರಣ ಏನಂದ್ರೆ, ಯಾವಾಗ ಆರ್ ಸಿಬಿ ಫ್ರಾಂಚೈಸಿ 2008ರಲ್ಲಿ ವಿರಾಟ್ ಕೊಹ್ಲಿ ಅವರನ್ನ ಆಯ್ಕೆ ಮಾಡಿಕೊಳ್ಳುತ್ತೋ ಅದೇ ಆರ್ ಸಿಬಿ ಮಾಡಿದ ಅತಿ ದೊಡ್ಡ ನಿರ್ಧಾರ. ಅಂದಿನಿಂದ ಆರ್ ಸಿಬಿಗಿದ್ದ ಕ್ರೇಜ್ ಬೇರೆ ಹಂತಕ್ಕೆ ರೀಚ್ ಆಗತ್ತೆ. ವಿರಾಟ್ ಕೊಹ್ಲಿ ಅವರು ದೆಹಲಿಯವರಾದ್ರೂ ಕೂಡ ದೆಹಲಿ ಫ್ರಾಂಚೈಸಿ ವಿರಾಟ್ ಕೊಹ್ಲಿ ಅವರನ್ನ ಆಯ್ಕೆ ಮಾಡಿಕೊಂಡಿಲ್ಲ. ಯಾಕೆ ಗೊತ್ತಾ? ಆಗ ದೆಹಲಿ ತಂಡದಲ್ಲಿ ದೊಡ್ಡ ದೊಡ್ಡ ಬ್ಯಾಟ್ಸ್ಮನ್ಗಳು ಇರೋದ್ರಿಂದ ದೆಹಲಿ ಫ್ರಾಂಚೈಸಿ ವಿರಾಟ್ ಕೊಹ್ಲಿ ಅವರನ್ನ ಆಯ್ಕೆ ಮಾಡಿಕೊಳ್ಳದೆ ಹೋದ್ರು. ಆರ್ ಸಿಬಿ ಮಾತ್ರ ವಿರಾಟ್ ಕೊಹ್ಲಿ ಅವರನ್ನ ನಂಬಿ ಪ್ರಾರಂಭದ 3 ವರ್ಷದವರೆಗೆ ವಿರಾಟ್ ಕೊಹ್ಲಿ ಅವರನ್ನ ಸಪೋರ್ಟ್ ಮಾಡ್ತಾ ಬರ್ತಾರೆ. ನಂತರ ವಿರಾಟ್ ಕೊಹ್ಲಿ ಅವರ ಕ್ರಿಕೆಟ್ನಲ್ಲಿರುವ ಪ್ರತಿಭೆಗೆ ತಕ್ಕನಾಗಿ ಲೆಕ್ಕವಿಲ್ಲದಷ್ಟು ಅಭಿಮಾನಿಗಳು ಹುಟ್ಟಿಕೊಳ್ತಾರೆ. ಅಲ್ಲಿಂದ ಮತ್ತೆ ವಿರಾಟ್ ಹಿಂದಿರುಗಿ ನೋಡಲೇ ಇಲ್ಲ. ತಾನು ಫೇಮಸ್ ಆಗೋದಷ್ಟೇ ಅಲ್ಲದೆ ಆರ್ ಸಿಬಿಯ ಬ್ರ್ಯಾಂಡ್ ವ್ಯಾಲ್ಯೂ ಕೂಡ ಅತಿ ಎತ್ತರಕ್ಕೆ ಬೆಳೆಸ್ತಾರೆ. ಸ್ನೇಹಿತರೆ, ಇನ್ನು ಅತಿ ಮುಖ್ಯವಾಗಿ ಆರ್ ಸಿಬಿ ತಂಡ ಯಾಕೆ ಐಪಿಎಲ್ ನಲ್ಲಿ ಇದುವರೆಗೂ ಒಂದು ಬಾರಿ ಕಪ್ಪನ್ನ ಗೆಲ್ಲೋದಕ್ಕಾಗದೆ ಸೋಲ್ತಿದೆ, ಅವರು ಮಾಡ್ತಾ ಇರೋ ತಪ್ಪಾದ್ರೂ ಏನು ಅನ್ನೋದನ್ನ ನೋಡಿದ್ರೆ ಇದಕ್ಕೆ ಮೂಲ ಕಾರಣ, ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋ ವಿಚಾರ, ಆರ್ ಸಿಬಿ ತಂಡ ತುಂಬಾ ಚೆನ್ನಾಗಾಡಿದ ಸೀಸನ್ ನೋಡಿದ್ರೆ ಆರ್ ಸಿಬಿಯಲ್ಲಿ ಕೇವಲ ಟಾಪ್ 3 ಆಟಗಾರರು ಮಾತ್ರ ಚೆನ್ನಾಗಾಡ್ತಾರೆ. ಫಾರ್ ಎಕ್ಸಾಂಪಲ್, ವಿರಾಟ್ ಕೊಹ್ಲಿ, ಎಬಿಡಿ, ಕ್ರಿಸ್ ಗೇಲ್, ದಿನೇಶ್ ಕಾರ್ತಿಕ್. ಇನ್ನು ಬೌಲಿಂಗ್ ವಿಚಾರವಾಗಿ ನೋಡೋದಾದ್ರೆ ಇದೇ ತರಹ ಆಗಿರುತ್ತೆ. ಆರ್ ಸಿಬಿ ತಂಡದಲ್ಲಿ ಒಬ್ರು ಅಥವಾ ಇಬ್ರು ಅವಾಗವಾಗ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ, ಇನ್ನು ಮಿಕ್ಕ ಆಟಗಾರರು ಸುಮ್ಮನೆ ಆಡಬೇಕು ಅಂತ ಆಡ್ತಾ ಇರ್ತಾರೆ ಅನ್ನೋ ತರ ಇರುತ್ತೆ. ಇನ್ನು ಆರ್ ಸಿಬಿ ತಂಡ ಕಪ್ಪನ್ನ ಗೆಲ್ಲದೆ ಇರೋದಕ್ಕೆ ಇನ್ನೊಂದು ಮುಖ್ಯ ಕಾರಣ ಏನಂದ್ರೆ ಟ್ಯಾಲೆಂಟೆಡ್ ಇಂಡಿಯನ್ ಪ್ಲೇಯರ್ಸ್ ತಂಡದಲ್ಲಿ ಇಲ್ಲದೆ ಇರೋದು. ಅಂದ್ರೆ ಆರ್ ಸಿಬಿ ಫ್ರಾಂಚೈಸಿ ನಮ್ಮ ಇಂಡಿಯಾದ ಒಳ್ಳೆಯ ಆಟಗಾರನ ಆಯ್ಕೆ ಮಾಡದೇ ಇರೋದು. ವಿರಾಟ್ ಕೊಹ್ಲಿ ಅಂತಹ ಕೇವಲ 19 ವಯಸ್ಸಿನಲ್ಲಿರುವಂತಹ ಅವರನ್ನ ಆಯ್ಕೆ ಮಾಡಿಕೊಂಡು ತಂಡವನ್ನ ಡೆವಲಪ್ ಮಾಡಿಕೊಂಡು ಬಂದಿದ್ದು ಆರ್ ಸಿಬಿ ತಂಡ. ಆದ್ರೆ ವಿರಾಟ್ ಅವರನ್ನ ಹೊರತುಪಡಿಸಿ ಮತ್ತೊಬ್ಬ ಸ್ಟಾರ್ ಇಂಡಿಯನ್ ಬ್ಯಾಟ್ಸ್ಮನ್ ಯಾರೂ ಇಲ್ಲ. ಹೇಳಬೇಕಂದ್ರೆ ಆರ್ ಸಿಬಿ ಪರವಾಗಿ 1000 ರನ್ಗಳನ್ನ ಕ್ರಾಸ್ ಮಾಡಿರುವ ಏಕೈಕ ಇಂಡಿಯನ್ ಬ್ಯಾಟ್ಸ್ಮನ್ ಅಂದ್ರೆ ಅದು ವಿರಾಟ್ ಕೊಹ್ಲಿ ಅಷ್ಟೇ. ಇದೇ ಕಾರಣಕ್ಕೆ ಪ್ರತಿ ಪಂದ್ಯದಲ್ಲೂ ವಿರಾಟ್ ಕೊಹ್ಲಿ ಎಷ್ಟೇ ರನ್ ಗಳಿಸಿದ್ರು ಅದು ಉಪಯೋಗಕ್ಕೆ ಬರ್ತಾ ಇಲ್ಲ. ಕಪ್ಪನ್ನ ಗೆಲ್ಲಬೇಕಂದ್ರೆ ಇಂಡಿಯನ್ ಟ್ಯಾಲೆಂಟೆಡ್ ಆಟಗಾರರು ಹಾಗೂ ಅತಿ ಮುಖ್ಯವಾಗಿ ಮಿಡ್ಲ್ ಆರ್ಡರ್ನಲ್ಲಿ ತುಂಬಾ ಚೆನ್ನಾಗಾಡುವ ಇಂಡಿಯನ್ ಬ್ಯಾಟ್ಸ್ಮನ್ ಖಚಿತವಾಗಿಯೂ ಇರಲೇಬೇಕು. ಇದನ್ನ ಆರ್ ಸಿಬಿ ತಂಡ ಸರಿಪಡಿಸದೆ
ಪ್ರತಿ ವರ್ಷ ಮಾಡುವ ತಪ್ಪನ್ನೇ ಮಾಡ್ತಿದೆ. ಸ್ನೇಹಿತರೆ, ಇನ್ನು ಮತ್ತೊಂದು ಕಾರಣ ಏನು ಅನ್ನೋದನ್ನ ನೋಡಿದ್ರೆ ತಂಡದ ಮ್ಯಾನೇಜ್ಮೆಂಟ್ ಸರಿಯಾಗಿ ಆಟಗಾರನ ಆಯ್ಕೆ ಮಾಡದೇ ಇರೋದು. ತಂಡದ ಮ್ಯಾನೇಜ್ಮೆಂಟ್ ಆಟಗಾರನ ಸರಿಯಾಗಿ ಆಯ್ಕೆ ಮಾಡಿದ್ರೆ ಅರ್ಧ ಗೆಲುವು ಅಲ್ಲೇ ಸಿಕ್ಕ ಹಾಗೆ. ಆದರೆ RCB ಮ್ಯಾನೇಜ್ಮೆಂಟ್ ಅದರಲ್ಲೂ ಕೂಡ ತಪ್ಪನ್ನು ಮಾಡ್ತಿದೆ. ಎಕ್ಸಾಂಪಲ್, ಚೆನ್ನೈ, ಮುಂಬೈ, KKR, ಹೈದರಾಬಾದ್ ತಂಡವನ್ನು ಗಮನಿಸಿದರೆ ಅವರು ತಂಡಕ್ಕೆ ಎಂತಹ ಆಟಗಾರರ ಅವಶ್ಯಕತೆ ಇದೆ ಅಂತ ಅರ್ಥ ಮಾಡಿಕೊಂಡು ಅಂತಹ ಆಟಗಾರರನ್ನ ಮಾತ್ರ ಆಯ್ಕೆ ಮಾಡ್ತಾರೆ. ಆದರೆ RCB ಮ್ಯಾನೇಜ್ಮೆಂಟ್ ಮಾತ್ರ ಹಾಗಲ್ಲ. ಡೊಮೆಸ್ಟಿಕ್ ಲೆವೆಲಲ್ಲಿ ಯಾರು ಚೆನ್ನಾಗಾಡ್ತಾರೋ ಅಂಥವರನ್ನೇ ತಕ್ಷಣ ಖರೀದಿ ಮಾಡೋದಕ್ಕೆ ಮುಂದಾಗ್ತಾರೆ. ಅಷ್ಟಕ್ಕೂ ಅಂತಹ ಆಟಗಾರರ ಅವಶ್ಯಕತೆ ನಮ್ಮ ತಂಡಕ್ಕೆ ಇದೆಯಾ ಅಥವಾ ಇಲ್ಲ ಅಂತ ನೋಡದೆ ಆ ಆಟಗಾರರ ಮೇಲೆ ದುಡ್ಡನ್ನು ಹಾಕಿ ಖರೀದಿ ಮಾಡ್ತಾರೆ. ಅದರ ಜೊತೆಗೆ RCB ಮ್ಯಾನೇಜ್ಮೆಂಟ್ ಮಾಡ್ತಾರೋ ಇನ್ನೊಂದು ತಪ್ಪೇನಂದರೆ, ಸೇನ್ ವ್ಯಾಟ್ಸನ್, ದುಬೈ, ಹೆಟ್ಮೇರ್ ಇವರೆಲ್ಲ RCB ತಂಡದಲ್ಲಿದ್ದಾಗ ಒಳ್ಳೆಯ ಪರ್ಫಾರ್ಮ್ ಮಾಡಿಲ್ಲ. ಆದರೆ RCBಯನ್ನು ತೊರೆದು ಬೇರೆ ತಂಡಕ್ಕೆ ಹೋದ ಮೇಲೆ ಅವರು ಯಾವ ರೀತಿ ಪರ್ಫಾರ್ಮ್ ಮಾಡಿದರು ಅಂದರೆ, ಫಾರ್ ಎಕ್ಸಾಂಪಲ್ ದುಬೈ ಬಗ್ಗೆ ನೋಡೋದಾದರೆ, RCB ತಂಡದಲ್ಲಿದ್ದಾಗ ಅವರು ಅಷ್ಟೊಂದು ಪರ್ಫಾರ್ಮ್ ಮಾಡಿಲ್ಲ. ಆದರೆ CSK ತಂಡಕ್ಕೆ ಹೋದಾಗ ಅವರೊಬ್ಬರು ಸ್ಟಾರ್ ಆಟಗಾರರಾದರು. ಹೀಗೆ ಆಟಗಾರರ ಪರ್ಫಾರ್ಮೆನ್ಸ್ ಅನ್ನೋದು ಟೀಮ್ ಮ್ಯಾನೇಜ್ಮೆಂಟ್ ಕೈಯಲ್ಲಿರುತ್ತೆ. ಅವರು ಕೊಡೋ ಸಪೋರ್ಟ್ನಿಂದಲೇ ಆಟಗಾರರ ಪರ್ಫಾರ್ಮೆನ್ಸ್ ನಿಂತಿರುತ್ತೆ. ಒಂದು ವೇಳೆ ಇವರು ಮಾಡ್ತಾ ಇರೋ ತಪ್ಪನ್ನು ಇನ್ನೂ ಅರಿತುಕೊಂಡಿಲ್ಲ ಅಂದರೆ RCB ತಂಡ ಇದೇ ರೀತಿ ಸೋಲೋದಂತೂ ಖಚಿತ. ಇನ್ನು ಕೊನೆಯದಾಗಿ ತಂಡದ ಆಯ್ಕೆ ಕೂಡ ಸರಿಯಾಗಿರೋದಿಲ್ಲ. ತುಂಬ ಚೆನ್ನಾಗಾಡೋ ಆಟಗಾರರು ತಂಡದಲ್ಲಿದ್ದರೂ ಕೂಡ ಅವರನ್ನ ಪಕ್ಕಕ್ಕಿಟ್ಟು ಕಳಪೆ ಪ್ರದರ್ಶನ ಮಾಡೋ ಆಟಗಾರನ ಹೆಚ್ಚಾಗಿ ಆಟಾಡಲು ಅವಕಾಶ ಮಾಡಿಕೊಡ್ತಾರೆ. ಒಬ್ಬ ಆಟಗಾರರಿಗೆ ಖಚಿತವಾಗಲು ಬೆಂಬಲದ ಅವಶ್ಯಕತೆ ಇರುತ್ತೆ, ಮತ್ತೆ ಅವರನ್ನ ಅವಕಾಶವನ್ನು ಕೂಡ ಕೊಡಬೇಕಾಗತ್ತೆ. ಇದೇ ರೀತಿ ಬೇರೆ ತಂಡಗಳು ಕೂಡ ಮಾಡುತ್ತೆ. ಆದರೆ ಸರಿಯಾದ ಫಲಿತಾಂಶ ಬರದೆ ಹೋದಾಗ ಅವರ ತಂಡದಲ್ಲಿ ಬದಲಾವಣೆ ಮಾಡಿಕೊಳ್ತಾರೆ. ಆದರೆ RCB ತಂಡ ಮಾತ್ರ ಯಾವುದೇ ಬದಲಾವಣೆ ಮಾಡಿಕೊಳ್ಳದೆ ಅದೇ ಪದ್ಧತಿಯನ್ನು ಮುಂದುವರಿಸ್ತಾರೆ. ಹೀಗೆ RCB ತಂಡ ಆಡಿದಂತಹ ಬಹಳಷ್ಟು ಮ್ಯಾಚ್ಗಳಲ್ಲಿ 3-4 ಜನ ಆಟಗಾರರು ಮಾತ್ರ ಒಳ್ಳೆಯ ಪ್ರದರ್ಶನ ಮಾಡೋ ಬ್ಯಾಟ್ಸ್ಮನ್ಗಳು ಹಾಗೂ ಒಬ್ಬರು ಅಥವಾ ಇಬ್ಬರು ಮಾತ್ರ ಬೆಸ್ಟ್ ಬೌಲರ್ಗಳು, ಇನ್ನುಳಿದ ಆಟಗಾರರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋತರಾಗಿದೆ. ಬ್ಯಾಟಿಂಗ್ನಲ್ಲಿ ಒಳ್ಳೆಯ ಪ್ರದರ್ಶನ ಮಾಡಿದರೆ ಬೌಲಿಂಗ್ ಕಳಪೆಯಾಗಿರುತ್ತೆ, ಬೌಲಿಂಗ್ ಪ್ರದರ್ಶನ ಚೆನ್ನಾಗಿದ್ದರೆ ಬ್ಯಾಟಿಂಗ್ ಕಳಪೆಯಾಗಿರುತ್ತೆ. ಹೀಗೆ RCB ತಂಡದಲ್ಲಿರೋ ಕೆಲ ತಪ್ಪನ್ನು ಸರಿಪಡಿಸಿದೆ. ಪ್ರತಿ ಬಾರಿ RCB IPLನಲ್ಲಿ ಸೋಲ್ತಾ ಇದೆ. ಅದೇನೇ ಆದರೂ RCB ಎಷ್ಟೇ ಸಲ ಸೋತರು RCBಗೆ ಇರೋ ಅತಿ ದೊಡ್ಡ ಬೆಂಬಲ ಅಂದರೆ ಅದು RCB ಅಭಿಮಾನಿಗಳು. RCB ತಂಡ ಪ್ರತಿ ಬಾರಿ ಸೋಲ್ತಾನೆ ಬಂದರು, ಕಪ್ಪನ್ನು ಗೆಲ್ಲದೆ ಅಭಿಮಾನಿಗಳನ್ನ ನಿರಾಶೆ ಮಾಡಿದ್ರು. RCB ಮೇಲೆ ಅಭಿಮಾನಿಗಳ ಪ್ರೀತಿ ಕಡಿಮೆ ಆಗ್ತಿಲ್ಲ, ಬದಲಾಗಿ ಅದು ಹೆಚ್ಚಾಗುತ್ತಲೇ ಇದೆ. ಯಾಕಂದರೆ RCB ಅನ್ನೋದು ಕೇವಲ ಅದೊಂದು ಕ್ರಿಕೆಟ್ ತಂಡವಲ್ಲ, ಅಭಿಮಾನಿಗಳಿಗೆ ಅದೊಂದು ಎಮೋಷನ್. RCB ಮ್ಯಾಚನ್ನು ಆಡ್ತಾ ಇರಬೇಕಾದ್ರೆ ಈ ಸಲ ಕಪ್ ನಮ್ಮದೇ ಅನ್ನೋ ಅಭಿಮಾನಿಗಳು, ಆದರೆ RCB ಸೋತಾಗ ಮುಂದಿನ ಸಲ ಕಪ್ ನಮ್ಮದೇ ಅಂತ ಬೇಸರದಲ್ಲೂ ಕೂಡ ಬೆಂಬಲವನ್ನು ನೀಡ್ತಾರೆ. ಸ್ನೇಹಿತರೆ, ಅದೇನೇ ಆದರೂ RCB ಬಂದಲ್ಲ ಒಂದು ದಿನ ಕಪ್ಪನ್ನು ಗೆದ್ದೆ ಗೆಲ್ಲುತ್ತೆ. ಅಂದು ಅದರ ಸಂಭ್ರಮ ಹೇಗಿರುತ್ತೆ ಅನ್ನೋದು RCB ಅಭಿಮಾನಿಗಳಿಗೆ ಮಾತ್ರ ಗೊತ್ತು ಅಂತ ಹೇಳ್ತಾ, ಹಾಗಾದರೆ ಈ ಬಾರಿ ಕಪ್ ಯಾರು ಗೆಲ್ಲಬಹುದು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ, ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಜೀವನ್ ಜ್ಯೋತಿ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.